ಈಗ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಯನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಈಗ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಂದಾಗ ಮಾರುಕಟ್ಟೆ ವರ್ಗೀಕರಣಗಳಲ್ಲಿ ಅಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಗಳಲ್ಲಿ ಇದು ಒಂದು ಅಂತ ಹೇಳ್ತೀವಿ. ಅಂದರೆ ದಿ ಆಲಿಗೋಪಲಿ ಇಟ್ ಕಮ್ಸ್ ಅಂಡರ್ ದಿ ಇಂಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಬಟ್ ದೆನ್ ವಾಟ್ ಈಸ್ ಆಲಿಗೋಪಲಿ, ವಾಟ್ ಆರ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡ್ ಹೌ ದೇ ಆರ್ ಗೋಯಿಂಗ್ ಟು ಡಿಟರ್ಮಿನ್ ದಿ ಪ್ರೈಸಸ್. ಹಿಯರ್ ಕೆಲ ಜನ ಸ್ವಾಮ್ಯ ಅಂತ ಬರೆದಿದ್ದೀವಿ. ಇದನ್ನು ಕೆಲವರ ಸ್ವಾಮ್ಯ ಮಾರುಕಟ್ಟೆ ಅಂತಲೂ ಕರಿತೀವಿ, ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಂತಲೂ ಸಹ ನಾವು ಇದನ್ನು ಕರಿತೀವಿ. ಈಗ ಇಲ್ಲಿ ಕೆಲ ಮಂದಿ ಉತ್ಪಾದಕರು ಅಂದರೆ ನಾನು ಆಗಲೇ ಹೇಳಿದ್ದೀನಿ, ಇಲ್ಲಿ ಕೆಲವೇ ಮಂದಿ ಇರ್ತಾರೆ. ಈಗ ಡಿಯೋಪಲಿ ಅಂದಾಗ ಇಬ್ಬರು ಇರ್ತಾರೆ ಅಂತ ಹೇಳಿದ್ವಿ. ಇಲ್ಲಿ ಕೆಲ ಜನ ಸ್ವಾಮ್ಯ ಅಂದರೆ ಇಬ್ಬರಿಗಿಂತ ಹೆಚ್ಚುವರಿಯಾಗಿದ್ದು ಕೆಲವೇ ಮಂದಿ ಮಾರಾಟಗಾರರು ಇಲ್ಲಿ ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಂತ ಹೇಳ್ತೀವಿ. ಈ ಒಂದು ಮಾರುಕಟ್ಟೆಯಲ್ಲಿ ಬದಲಿ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾರೆ. ಅಂದರೆ ಏನೋ, ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ದಿ ಸಬ್ಸ್ಟಿಟ್ಯೂಟ್ ಕಮಾಡಿಟೀಸ್ ಅಂತ ಹೇಳ್ತೀವಿ, ಗೊತ್ತಾಯ್ತಾ. ಇಲ್ಲಿ ಬದಲಿ ವಸ್ತುಗಳನ್ನು ತಯಾರಿಕೆಯನ್ನು ಮಾಡಿ ಅವರು ತಮ್ಮ ವಸ್ತುವಿನ ಬೆಲೆಗಳನ್ನು ನಿರ್ಧಾರ ಮಾಡುವುದಕ್ಕೆ ಇಲ್ಲಿ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯ ಅವರಿಗೆ ಇಲ್ಲಿ ಇರುತ್ತೆ. ಅವರು ಒಟ್ಟಿಗಾದರೂ ಸೇರಿ ಬೆಲೆಯನ್ನು ನಿರ್ಧಾರವನ್ನು ಮಾಡಬಹುದು, ಅಥವಾ ತಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಬೆಲೆಗಳನ್ನು ಸಹ ಅವರು ನಿರ್ಧಾರ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಕೆಲ ಜನ ಸ್ವಾಮ್ಯ ಅಂದರೆ ಕೆಲವೇ ಮಂದಿ ಉತ್ಪಾದಕರು, ಏಕರೂಪದ ಅಂದರೆ ಹೋಮೋಜಿನಿಯಸ್ ಕಮಾಡಿಟಿ ಅಂತ ಹೇಳ್ತೀವಿ, ಅಥವಾ ಸಮೀಪದ ಬದಲಿ ವಸ್ತುಗಳು ಅಥವಾ ಸಬ್ಸ್ಟಿಟ್ಯೂಟ್ ಕಮಾಡಿಟೀಸ್ ಅವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇಫ್ ದೇ ಆರ್ ಗೋಯಿಂಗ್ ಟು ಸೆಲ್ ದಟ್ ಕಮಾಡಿಟೀಸ್, ಇಟ್ ಈಸ್ ಕಾಲ್ಡ್ ಆಸ್ ಆಲಿಗೋಪಲಿ ಮಾರ್ಕೆಟ್ ಅಂತ ಹೇಳ್ತೀವಿ. ಈಗ ಆಲಿಗೋಪಲಿಯ ಮಾರುಕಟ್ಟೆಯ ಒಂದು ಲಕ್ಷಣಗಳು ಏನೇನು, ಯಾವ್ಯಾವ ರೀತಿಯ ಲಕ್ಷಣಗಳನ್ನು, ವಾಟ್ ಆರ್ ದ ಫೀಚರ್ಸ್ ಆಫ್ ಆಲಿಗೋಪಲಿ ಮಾರ್ಕೆಟ್. ಫಸ್ಟ್, ಕೆಲವೇ ಮಂದಿ ಮಾರಾಟಗಾರರು ಅಂತ ಹೇಳ್ತೀವಿ. ದಟ್ ಮೀನ್ಸ್ ದೇರ್ ವಿಲ್ ಬಿ ಫ್ಯೂ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಫ್ಯೂ ಸೆಲ್ಲರ್ಸ್ ಅಂದರೆ ಮೋರ್ ದ್ಯಾನ್ ಟು ಆ್ಯಂಡ್ ವೆರಿ ಫ್ಯೂ ಮೆಂಬರ್ಸ್ ವಿಲ್ ಬಿ ದೇರ್ ಅಂತ ಹೇಳ್ತೀವಿ. ಕಡಿಮೆ ಜನ ಮಾತ್ರ ಇಲ್ಲಿ ಮಾರಾಟಗಾರರು ಅಸ್ತಿತ್ವದಲ್ಲಿ ಇದ್ದರೆ, ಹೆಚ್ಚು ಜನ ಇದ್ದರೆ ಅದು ಪರಿಪೂರ್ಣ ಅಥವಾ ಅಪರಿಪೂರ್ಣ ಆಗ್ಬೋದು. ಇದರಲ್ಲಿ ಕೆಲ ಜನ ಅಂದಾಗ ಇಲ್ಲಿ ಕೆಲವೇ ಮಂದಿ ಮಾರಾಟಗಾರರು ಅಸ್ತಿತ್ವದಲ್ಲಿ ಇರ್ತಾರೆ. ದೇರ್ ವಿಲ್ ಬಿ ಓನ್ಲಿ ಫ್ಯೂ ಸೆಲ್ಲರ್ಸ್ ಇನ್ ದಿ ಮಾರ್ಕೆಟ್. ದ ಸೆಕೆಂಡ್ ಒನ್ ಇಸ್ ಪರಸ್ಪರ ಅವಲಂಬನೆ. ದೇರ್ ವಿಲ್ ಬಿ ಇಂಟರ್ ಡಿಪೆಂಡೆನ್ಸ್ ಟು ಒನ್ ಅನದರ್ ಅಂತ ಹೇಳ್ತೀವಿ. ಪರಸ್ಪರ ಅವಲಂಬನೆ ಅಂದ್ರೇನು, ಇವಾಗ ಮಾರುಕಟ್ಟೆಯಲ್ಲಿ ಎರಡಕ್ಕಿಂತ ಹೆಚ್ಚು ಈಗ 5 ಜನ ಮಾರಾಟಗಾರರು ಇರ್ತಾರೆ. ಈಗ 5 ಜನ ಇದ್ದಾರೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಅವಲಂಬನೆ ಆಗಿರ್ತಾರೆ. ಈಗ ಬೆಲೆಯನ್ನು ನಿರ್ಧಾರ ಮಾಡಬೇಕಾದಾಗ ಅವನು ಯಾವ ಬೆಲೆಯನ್ನು ನಿರ್ಧಾರ ಮಾಡ್ತಾನೆ, ಇವ್ರು ಯಾವ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ, ಅದನ್ನ ನೋಡಿಕೊಂಡು ಒಟ್ಟಿಗೆ ಸೇರಿ ಬೆಲೆಯನ್ನಾದರೂ ನಿರ್ಧಾರ ಮಾಡ್ಬೋದು, ಅಥವಾ ಅವರು ಬೆಲೆಯನ್ನು ನಿರ್ಧಾರ ಮಾಡೋದನ್ನು ನೋಡ್ಕೊಂಡು ಬೇಕಾದರೂ ಇವರು ಬೆಲೆಯನ್ನು ನಿರ್ಧಾರವನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಪರಸ್ಪರ ಅವಲಂಬನೆ ಇರುತ್ತೆ. ದೇರ್ ವಿಲ್ ಬಿ ಇಂಟರ್ ಡಿಪೆಂಡೆನ್ಸ್ ಇನ್ ದಿ ಸೆಲ್ಲರ್ಸ್ ಇನ್ ದಿ ಆಲಿಗೋಪರಿ ಮಾರ್ಕೆಟ್. ದೇ ಆರ್ ಗೋಯಿಂಗ್ ಟು ಡಿಟರ್ಮಿನ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟೀಸ್ ಅಂತ ಹೇಳ್ತೀವಿ. ಮತ್ತು ಹತ್ತಿರದ ಬದಲಿ ವಸ್ತುಗಳ ಮಾರಾಟ, ದಟ್ ಮೀನ್ಸ್ ದೇ ವಿಲ್ ಬಿ ಸೆಲ್ಲಿಂಗ್ ದಿ ಸಬ್ಸ್ಟಿಟ್ಯೂಟ್ ಕಮಾಡಿಟೀಸ್ ಇನ್ ದಿ ಮಾರ್ಕೆಟ್, ಗೊತ್ತಾಯ್ತಾ. ಈಗ ಕಾಫಿಗೆ ನಾವು ಟೀ ಅಂತ ಹೇಳ್ತೀವಿ, ಬದಲಿಯ ಒಂದು ವಸ್ತುಗಳು, ಅಥವಾ ಜ್ಯೂಸ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಈ ರೀತಿಯಾಗಿ ಬದಲಿ ವಸ್ತುಗಳು. ಒಬ್ಬ ಕಾಫಿ ಮಾರಾಟ ಮಾಡಿದ್ರೆ ಇನ್ನೊಬ್ಬ ಟೀಯನ್ನು ಮಾರಾಟ ಮಾಡಬಹುದು. ಈ ರೀತಿಯಾಗಿ ಬದಲಿ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡ್ತಾರೆ. ದೇ ವಿಲ್ ಬಿ ಸೆಲ್ಲಿಂಗ್ ದಿ ಸಬ್ಸ್ಟಿಟ್ಯೂಟ್ ಕಮಾಡಿಟೀಸ್ ಇನ್ ದಿ ಮಾರ್ಕೆಟ್. ಬೇಡಿಕೆಯ ರೇಖೆಯ ಅನಿರ್ದಿಷ್ಟತೆ ಅಂತ ಹೇಳ್ತೀವಿ. ಇಲ್ಲಿ ಇದು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆಯುತ್ತೆ. ಇಲ್ಲಿ ಬೇಡಿಕೆ ರೇಖೆ ಅನಿರ್ದಿಷ್ಟತೆ ಅಂದರೆ ಇಲ್ಲಿ ನಿರ್ದಿಷ್ಟವಾಗಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬೇಡಿಕೆ ರೇಖೆ ಅಂದರೆ ನಾವು ಯಾವಾಗಲೂ ಏನು ಹೇಳ್ತೀವಿ, ಇಟ್ ವಿಲ್ ಬಿ ಆಲ್ವೇಸ್ ಸ್ಲೋಪಿಂಗ್ ಡೌನ್ವರ್ಡ್ಸ್ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಕರ್ವ್ ವಿಲ್ ಬಿ ಆಲ್ವೇಸ್ ಸ್ಲೋಪಿಂಗ್ ಡೌನ್ವರ್ಡ್ಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಬೇಡಿಕೆ ರೇಖೆ ಯಾವಾಗಲೂ ಈ ಎಡದಿಂದ ಬಲಕ್ಕೆ ಇಳಿಕೆ ಆಗಿರೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ತಿರುಚಿದ ಬೇಡಿಕೆ ರೇಖೆ ಆಗಿರುತ್ತೆ ಅಂತ ಹೇಳ್ತೀವಿ. ಏನಿದು ಹಾಗಾದರೆ ತಿರುಚಿದ ಅಂತಂದಾಗ ಅದನ್ನು ನಾವು ಕಿಂಕ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಬೇಡಿಕೆಯ ರೇಖೆಯಲ್ಲಿ ಅನಿರ್ದಿಷ್ಟತೆಯನ್ನು ನಾವು ಕಾಣ್ತೀವಿ. ಇದು ಸ್ವಲ್ಪ ಮಟ್ಟಿಗೆ ಸ್ಥಿತಿಸ್ಥಾಪಕತ್ವತೆಯ ಆಧಾರದ ಮೇಲೆ ಅಲ್ಲಿ ಬೆಲೆಯನ್ನು ನಿರ್ಧಾರವನ್ನು ನಾವು ಮಾಡ್ತೀವಿ. ಹಾಗೆ ಇದು ಸ್ಲೋಪ್ ಆಗಿರೋದಿಲ್ಲ, ತಿರುಚಿದ ಒಂದು ಬೇಡಿಕೆ ರೇಖೆ ಆಗಿರುತ್ತೆ ಅಂತ ನಾವು ಅದನ್ನು ಗಣನೆಗೆ ತೊಳಿ. ಇಟ್ ವಿಲ್ ಬಿ ಎ ಕಿಂಕಡ್ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಎ ಡೌನ್ವರ್ಡ್ ಸ್ಲೋಪಿಂಗ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಆ ಒಂದು ಲಕ್ಷಣವನ್ನು ಆಲಿಗೋಪಲಿಯ ಮಾರ್ಕೆಟ್ನಲ್ಲಿ ಇರುತ್ತೆ. ಮತ್ತು ಬೆಲೆಯ ಕಾಠಿಣ್ಯ, ಪ್ರೈಸ್ ರಿಜಿಡಿಟಿ ಅಂತ ಹೇಳ್ತೀವಿ. ಏನಿದು ಬೆಲೆಯ ಕಾಠಿಣ್ಯ ಅಂತಂದಾಗ, ಈಗ ಮಾರುಕಟ್ಟೆಯನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಂಡಾಗ ಈ ಬೆಲೆಯನ್ನು ನಿರ್ಧರಿಸುವಲ್ಲಿ, ಈಗ 5 ಜನ ಇದ್ದಾರೆ ಅಂತ ನಾವು ಗಣನೆಗೆ ತೆಗೆದುಕೊಂಡಾಗ ಅದರಲ್ಲಿ ಒಬ್ಬ ಇರ್ತಾನೆ, ನಾನು ಬೆಲೆಯನ್ನು ಹೆಚ್ಚುವರಿಯನ್ನು ಮಾಡಿ ಲಾಭವನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಅವನೇನು ಮಾಡ್ಬೋದು, ಬೆಲೆಯನ್ನು ಜಾಸ್ತಿ ಮಾಡ್ತಾನೆ. ಅವನು ಅಂದ್ಕೊಳ್ತಾನೆ ಎಲ್ಲರೂ ನನ್ನ ಜೊತೇಲಿ ಬೆಲೆ ಜಾಸ್ತಿ ಮಾಡ್ತಾರೆ, ಎಲ್ಲರೂ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಂತ ಅಂದ್ಕೊಳ್ತಾನೆ. ಆದರೆ ಆ ಮಾರುಕಟ್ಟೆಯಲ್ಲಿ ಅವನು ಬೆಲೆಯನ್ನು ಜಾಸ್ತಿ ಮಾಡಿರ್ತಾನೆ, ಆದರೆ ಇತರರು ಅವ್ರು ಯಾರೂ ಅವನನ್ನು ಅನುಕರಣೆಯನ್ನು ಮಾಡೋದಿಲ್ಲ. ನೋಬಡಿ ವಿಲ್ ಫಾಲೋ ವೆನ್ ದಿ ಆಲಿಗೋ ಒನ್ ಸಿಂಗಲ್ ಆಲಿಗೋಪಸ್ಟ್ ಈಸ್ ಇನ್ಕ್ರೀಸಿಂಗ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟಿ. ಅಥವಾ
ಬೆಲೆಯನ್ನು ಅವನು ಕಡಿಮೆ ಮಾಡ್ತಾನೆ. ಏನಕ್ಕೆ? ನಾನು ಬೆಲೆ ಕಡಿಮೆ ಮಾಡಿದ್ರೆ ಎಲ್ಲರೂ ಬಂದು ನನ್ನ ಹತ್ರನೇ ಖರೀದಿ ಮಾಡ್ತಾರೆ, ಆಗ ಬೇರೆಯವರಿಗೆ ನಷ್ಟ ಆಗುತ್ತೆ ಅಂತ ಅವನು ಅಂದ್ಕೊಳ್ತಾನೆ. ಆದರೆ ಬೆಲೆ ಕಡಿಮೆ ಮಾಡಿದಾಗ ಬೇರೆ ಮಾರಾಟಗಾರರು ಯಾರು ಅವರು ಸಹ ಏನು ಮಾಡ್ತಾರೆ, ಬೆಲೆಯನ್ನು ಕಡಿಮೆಯನ್ನು ಮಾಡಿಬಿಡ್ತಾರೆ. ಆಗ ಇವನು ಬೆಲೆ ಕಡಿಮೆ ಮಾಡಿ ಲಾಭ ಮಾಡ್ಕೋಬೇಕು ಅಂದಿದ್ದು ಸಹ ಅವನಿಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಬೆಲೆ ಏನಾಗುತ್ತೆ ಕಾಠಿಣ್ಯವನ್ನು ಅಲ್ಲಿ ಹೊಂದಿರುತ್ತೆ. ಬೆಲೆಯನ್ನು ಏರಿಕೆಯನ್ನು ಮಾಡೋಕ್ಕೂ ಆಗೋದಿಲ್ಲ, ಅಲ್ಲಿ ಬೆಲೆಯನ್ನು ಕಡಿಮೆಯೂ ಸಹ ಮಾಡಿದ್ರೆ ಅವನೇ ನಷ್ಟವನ್ನು ಇಲ್ಲಿ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅಲ್ಲಿ ಪ್ರೈಸ್ ರಿಜಿಡಿಟಿ ಇದೆ ಅಂತ ನಾವು ಅದನ್ನ ಹೇಳ್ತೀವಿ. ಹಿ ಕೆನಾಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದಿ ಪ್ರೈಸ್ ಅಂತ ಹೇಳ್ತೀವಿ. ಇಲ್ಲಿ ಏಕಸ್ವಾಮ್ಯದ ಅಂಶ ಅಂತ ಹೇಳ್ತೀವಿ. ದಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಮೊನೋಪಲಿ ಅಂತ ಹೇಳ್ತೀವಿ. ಅಂದ್ರೇನು? ಮೊನೋಪಲಿಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಹಿ ವಿಲ್ ಬಿ ಹ್ಯಾವಿಂಗ್ ದಿ ಮೊನೋಪಲಿ ಟು ಡಿಟರ್ಮಿನ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟಿ. ಅವನಿಗೆ ಫ್ರೀಡಮ್ ಇರುತ್ತೆ, ಬೆಲೆಯನ್ನು ನಿರ್ಧರಿಸುವಲ್ಲಿ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಆಲಿಗೋಪಲಿಯಲ್ಲಿ ಎಲ್ಲರೂ ಸಹ ತಮ್ಮ ಬೆಲೆಯನ್ನು ನಿರ್ಧರಿಸುವುದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇರುತ್ತೆ ಅಂತ ಹೇಳಿ ನಾವು ಇಲ್ಲಿ ಗಣನೆಗೆ ತಗೋಬೋದು. ಮತ್ತು ಬೆಲೆಯ ನಾಯಕತ್ವ, ಪ್ರೈಸ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಈಗ ಪ್ರೈಸ್ ಲೀಡರ್ಶಿಪ್ ಅಂತಂದ್ರೇನು? ಇಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳು ಇರ್ತವೆ, ಅವುಗಳು ಬೆಲೆಯನ್ನು ನಿರ್ಧಾರ ಮಾಡ್ತವೆ, ಮತ್ತು ಇತರ ಉಪ ಉದ್ಯಮ ಸಂಸ್ಥೆಗಳು ಇರ್ತಾವಲ್ಲ ಅವುಗಳು ಅದನ್ನು ಫಾಲೋ ಮಾಡ್ತವೆ. ದೇರ್ ವಿಲ್ ಬಿ ಎ ಬಿಗ್ ಫರ್ಮ್ ವಿಚ್ ಬಿಗ್ ಇಂಡಸ್ಟ್ರಿ ವಿಚ್ ಇಸ್ ಗೋಯಿಂಗ್ ಟು ಫಿಕ್ಸ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟಿ ಆ್ಯಂಡ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎ ಲೀಡರ್ ಆಫ್ ಆಲ್ ದ ಫರ್ಮ್ಸ್ ಅಂತ ಹೇಳ್ತೀವಿ. ಅದು ಲೀಡರ್ ಆಗಿ ಆ್ಯಕ್ಟನ್ನು ಮಾಡುತ್ತೆ. ಇತರ ಉದ್ಯಮ ಸಂಸ್ಥೆಗಳು ಏನು ಮಾಡ್ತವೆ, ಅವುಗಳನ್ನು ಅನುಕರಣೆಯನ್ನು ಮಾಡ್ತವೆ. ಅದಕ್ಕೆ ಪ್ರೈಸ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ನಾವಿಲ್ಲಿ ಕಾಣ್ಬೋದು. ಮತ್ತು ಮಾರಾಟ ವೆಚ್ಚಗಳು, ಸೆಲ್ಲಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಏನಿದು ಮಾರಾಟ ವೆಚ್ಚಗಳು ಅಂತ ಹೇಳಿದಾಗ, ಈಗ ಸರಕುಗಳನ್ನು ಮಾರಾಟ ಮಾಡಿ ನಾನು ಲಾಭ ಮಾಡ್ಕೋಬೇಕು ಅಂದರೆ ನಾನೇನು ಮಾಡಬೇಕು, ನನ್ನ ಸರಕುಗಳಿಗೆ ನಾನು ಹೆಚ್ಚು ಜಾಹೀರಾತುಗಳನ್ನು ನೀಡಬೇಕು. ಈಗ ಜಾಹೀರಾತುಗಳನ್ನು ಕೊಡಬೇಕು ಅಂದರೆ ನಾನು ಸುಮ್ಮನೆ ಕೊಡೋದಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ನಾನೇನು ಮಾಡಬೇಕು, ಅದಕ್ಕೆ ಖರ್ಚನ್ನು ನಾನು ಮಾಡಬೇಕಾಗತ್ತೆ. ಅದನ್ನು ನಾನು ಮೀಡಿಯಾಗಳಲ್ಲಿ ಹಾಕಬೇಕಾಗತ್ತೆ, ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ ಮಾಡಬೇಕಾಗತ್ತೆ, ರೇಡಿಯೋ ಟಿ ವಿ ಚಾನಲ್ ಈ ರೀತಿಯಾಗಿ ಪ್ರಚಾರವನ್ನು ಮಾಡಬೇಕು ಅಂದಾಗ ನಾನು ಖರ್ಚು ಮಾಡಬೇಕಾಗತ್ತೆ. ಅದನ್ನು ನಾವು ಸೆಲ್ಲಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಯಾರು ಹೆಚ್ಚು ಪ್ರಚಾರ ಮಾಡ್ತಾರೋ ಅವ್ರ ಸರಕುಗಳು ಮಾರುಕಟ್ಟೆಯಲ್ಲಿ ಬೇಡಿಕೆ ಬರುತ್ತೆ. ಹಾಗಾಗಿ ಮಾರಾಟ ವೆಚ್ಚಗಳನ್ನು ಪ್ರತಿಯೊಬ್ಬನೂ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಎಲ್ಲಿ? ಆಲಿಗೋಪಲಿ. ಇನ್ ಆಲಿಗೋಪಲಿ ಮಾರ್ಕೆಟ್ ಎವ್ರಿಬಡಿ ಟ್ರೈಸ್ ಟು ಹ್ಯಾವ್ ದೇರ್ ಸೆಲ್ಲಿಂಗ್ ಕಾಸ್ಟ್ ಬಿಕಾಸ್ ದೇ ವಾಂಟ್ ಟು ಅಡ್ವರ್ಟೈಸ್ ದೇರ್ ಕಮಾಡಿಟಿ ಆ್ಯಂಡ್ ದೇ ವಾಂಟ್ ಟು ಅರ್ನ್ ಮೋರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಮತ್ತು ಗುಂಪು ವರ್ತನೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಗ್ರೂಪ್ ಬಿಹೇವಿಯರನ್ನು ನಾವಿಲ್ಲಿ ಕಾಣ್ತೀವಿ. ಈಗ ಗ್ರೂಪ್ ಬಿಹೇವಿಯರ್ ಅಂತ ಹೇಳಿದಾಗ, ಇನ್ ಆರ್ಡರ್ ಟು ಅವಾಯ್ಡ್ ದಿ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಗ್ರೂಪ್ ಬಿಹೇವಿಯರ್ ಯಾತಕ್ಕೆ ಮಾಡ್ತಾರೆ? ಇನ್ ಆರ್ಡರ್ ಟು ಅವಾಯ್ಡ್ ದಿ ಕಾಂಪಿಟೇಷನ್. ಕಾಂಪಿಟೇಷನ್ ಬೇಡ, ಎಲ್ಲರೂ ಸಮಾನವಾಗಿ ಲಾಭವನ್ನು ಹಂಚಿಕೊಳ್ಳೋಣ, ಯಾರಿಗೂ ನಷ್ಟ ಆಗೋದು ಬೇಡ ಅಂಥೇಳಿ ಕೆಲವು ಟೈಮ್ ಅವರು ತೀರ್ಮಾನವನ್ನು ಕೈಗೊಳ್ಳೋದಕ್ಕೂ ಸಹ ಇಲ್ಲಿ ಅವಕಾಶಗಳು ಇದೆ. ಒಟ್ಟಿಗೆ ಈಗ 5 ಜನ ಇದ್ದಾರೆ ಅಂದರೆ 5 ಜನನೂ ಒಟ್ಟಿಗೆ ಸೇರಿಕೊಂಡು ನಾನು ಇಂತಿಂಥದ್ದನ್ನು ಸರಕುಗಳನ್ನು ಉತ್ಪಾದನೆ ಮಾಡ್ತೀನಿ, ನಾವು ಮಾರಾಟ ಮಾಡ್ತೀವಿ, ಈ ಬೆಲೆಯನ್ನು ನಿಗದಿಗೊಳಿಸ್ತೀವಿ ಅಂತ ಹೇಳಿ ಅವರು ಒಂದು ಒಮ್ಮತಕ್ಕೆ ಬರೋದಕ್ಕೂ ಇಲ್ಲಿ ಸಾಧ್ಯತೆ ಇದೆ. ದೇ ಕ್ಯಾನ್ ಹ್ಯಾವ್ ದಿ ಕೋಆರ್ಡಿನೇಷನ್ ಇನ್ ಆರ್ಡರ್ ಟು ಅವಾಯ್ಡ್ ದಿ ಕಾಂಪಿಟೇಷನ್. ಮತ್ತು ಪೈಪೋಟಿನೂ ಇರುತ್ತೆ, ಒಬ್ಬನ ಕಂಡ್ರೆ ಇನ್ನೊಬ್ಬನಿಗೆ ಆಗ್ತಾ ಇರಲ್ಲ, ಅವನು ಅವನಿಗೆ ಇವನು ಪೈಪೋಟಿ ಇವನಿಗೆ ಅವನು ಪೈಪೋಟಿ ಅಂತ ಹೇಳಿ ಪೈಪೋಟಿಯನ್ನು ಸಹ ಅಲ್ಲಿ ನಡೆಯೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ದಿಸ್ ಮೇ ಲೀಡ್ ಟು ದಿ ಕಾಂಪಿಟೇಷನ್ ಇನ್ ದಿ ಮಾರ್ಕೆಟ್ ಬಿಕಾಸ್ ದೇರ್ ವಿಲ್ ಬಿ ಮೋರ್ ನಂಬರ್ಸ್, ದಟ್ ಈಸ್ ಮೋರ್ ದ್ಯಾನ್ 2 ಆ್ಯಂಡ್ ಇಟ್ ಮೇ ಬಿ 5 or 6 ಆರ್ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಸೆಲ್ಲರ್ಸ್ ಇನ್ ದಿ ಮಾರ್ಕೆಟ್. ಮತ್ತು ಕೊನೆಯದಾಗಿ ಬಂದಾಗ ಉದ್ಯಮಗಳ ಘರ್ಷಣಾತ್ಮಕ ಮನೋಭಾವ ಅಂತ ಹೇಳ್ತೀವಿ. ಘರ್ಷಣಾತ್ಮಕ ಮನೋಭಾವ ಅಂದರೆ ಕಾನ್ಫ್ಲಿಕ್ಟಿಂಗ್ ಆ್ಯಟಿಟ್ಯೂಡ್ ಆಫ್ ದಿ ಫರ್ಮ್ಸ್ ಅಂತ ಹೇಳ್ತೀವಿ. ಕಾನ್ಫ್ಲಿಕ್ಟಿಂಗ್ ಆ್ಯಟಿಟ್ಯೂಡ್ ಅಂದ್ರೇನು? ಒಬ್ಬೊಬ್ಬರನ್ನು ಕಂಡ್ರೆ ಒಬ್ಬೊಬ್ಬರಿಗೆ ಆಗ್ತಾ ಇರಲ್ಲ, ಘರ್ಷಣೆಗಳಿಗೆ ಅದು ಅವಕಾಶವನ್ನು ಮಾಡಿಕೊಡಬಹುದು. ನಾನು ಬೆಲೆ ಕಡಿಮೆ ಮಾಡಿದ್ರೆ ಎಲ್ಲರೂ ಮಾಡಿಬಿಟ್ರು, ಅವನು ನಾನು ಜಾಸ್ತಿ ಮಾಡಿದೆ ಅವನು ಮಾಡ್ದ ಅಂಥೇಳಿ ಅವರವರ ನಡುವೆ ಏನಾಗ್ಬೋದು, ಘರ್ಷಣೆಗಳಿಗೆ ಅದು ಅವಕಾಶವನ್ನು ಅದು ಮಾಡಿಕೊಡ್ಬೋದು. ಈ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಒಂದು ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಆಲಿಗೋಪಲಿ ಮಾರ್ಕೆಟ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಆಗಲೇ ನಿಮಗೆ ಹೇಳಿದೆ ತಿರುಚಿದ ಬೇಡಿಕೆ ರೇಖೆಯ ಒಂದು ಅದರ ಒಂದು ಲಕ್ಷಣ ಅಂತ ನಾನು ನಿಮಗೆ ಹೇಳಿದೆ, ಅಂದರೆ ಕಿಂಕಡ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಈಗ ಆಲಿಗೋಪಲಿಯ ಮಾರುಕಟ್ಟೆಯಲ್ಲಿ ಆಗಲೇ ನಿಮಗೆ ಹೇಳಿದೆ ನಾನು, ಬೇಡಿಕೆ ರೇಖೆಯು ಅದು ಇಳಿಕೆಯ ರೇಖೆಯಾಗಿರೋದಿಲ್ಲ, ಎಡದಿಂದ ಬಲಕ್ಕೆ ಅದು ಇಳಿಕೆ ಆಗಿರೋದಿಲ್ಲ ಅಂತ ಹೇಳಿದೆ. ಯಾವಾಗಲೂ ಅದು ಇಟ್ ಸ್ಲೋಪ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಹೇಳ್ತೀವಿ ಡಿಮ್ಯಾಂಡ್ ಕರ್ವ್. ಬಟ್ ಇಲ್ಲಿ ಡಿಮ್ಯಾಂಡ್ ಕರ್ವ್ ಏನಾಗಿದೆ, ಇಲ್ಲಿ ಇಳಿಕೆ ಆಗ್ತಾ ಇದೆ ಮತ್ತೆ ತಿರುಚಿಕೊಂಡೆ ಕಿಂಕಡ್ ಅಂದರೆ ಬೆಂಡಾಗಿ ಮತ್ತೆ ಏನಾಗಿದೆ ಅದು ಸ್ಲೋಪ್ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತಾ ಇದೆ. ಅಂದರೆ ದೇರ್ ಆರ್ 2 stages ಆಫ್ ಡಿಮ್ಯಾಂಡ್ ಕರ್ವ್ ಹಿಯರ್. ಒಂದು ಇಲ್ಲಿ ಈ ಸ್ಟೇಜನ್ನು ಇಳಿಕೆ ಆಗ್ತಾ ಇದೆ, ಬೆಂಡಾಗಿ ಮತ್ತೆ ಡೌನ್ವರ್ಡ್ ಸ್ಲೋಪಿಂಗನ್ನು ನಾವಿಲ್ಲಿ ಕಾಣ್ತಾ ಇದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದಾಗ,
ಈ ಒಂದು ಭಾಗ ಮೇಲ್ಭಾಗದಲ್ಲಿ ಅಂದ್ರೆ ಅಟ್ ದಿ ಅಪ್ಪರ್ ಸೈಡ್ ವಿ ಕ್ಯಾನ್ ಸಿ ದಟ್ ದ ಡಿಮ್ಯಾಂಡ್ ಕರ್ವ್ ಇಸ್ ಸ್ಲೋಪಿಂಗ್ ಡೌನ್ವರ್ಡ್ಸ್, ಅದು ಕೆಳಕ್ಕೆ ಇಳಿತಾ ಇದೆ. ಇಲ್ಲಿ ಇಳಿಯತಕ್ಕಂಥ ಒಂದು ಸಂದರ್ಭದಲ್ಲಿ ಇಟ್ ಈಸ್ ಮೋರ್ ಎಲಾಸ್ಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಏನಿಲ್ಲಿ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತ ಹೇಳ್ತೀವಿ. ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದಂಥ ಒಂದು ಸಂದರ್ಭದಲ್ಲಿ ಈ ಆಲಿಗೋಪಲಿ ಅಂದ್ರೆ ಈ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರಾಟಗಾರ ಏನ್ ಮಾಡ್ಬೋದು, ಬೆಲೆಯನ್ನ ಹೆಚ್ಚುವರಿಯನ್ನಾಗಿ ಮಾಡಿ ಸರಕುಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಅನ್ಕೊಳ್ತಾನೆ. ಈಗ ಅವನ ಉದ್ದೇಶ ಏನಾಗಿರುತ್ತೆ, ನಾನು ಬೆಲೆಯನ್ನ ನಾನು ಜಾಸ್ತಿಯನ್ನ ನಾನು ಮಾಡ್ತೀನಿ, ಆಗ ಯಾರೂ ಸಹ ನನ್ನನ್ನು ಫಾಲೋ ಮಾಡೋದಿಲ್ಲ, ನಾನು ಹೆಚ್ಚು ಲಾಭವನ್ನು ಮಾಡ್ಕೊಳ್ಬಹುದು ಅಂತ ಅವನು ಅದನ್ನು ಗಣನೆಗೆ ಅವನು ತೆಗೆದುಕೊಂಡಿರ್ತಾನೆ. ಆದರೆ ಯಾರೂ ಸಹ ಅವನನ್ನು ಅಲ್ಲಿ ಫಾಲೋ ಮಾಡೋದಿಲ್ಲ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವನು ಸ್ವಲ್ಪ ಮಟ್ಟಿಗೆ ಬೆಲೆಯನ್ನು ಹೆಚ್ಚುವರಿಯನ್ನಾಗಿ ಮಾಡಿ ಪೂರೈಕೆಯನ್ನು ಅವನು ಹೆಚ್ಚುವರಿಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶಗಳು ಇರುತ್ತೆ. ಈಗ ಈ ಒಂದು ಹಂತವನ್ನು ನಾವು ಗಣನೆಗೆ ತೆಗೆದುಕೊಂಡ ಮತ್ತೆ ಬೆಂಡ್ ಆಗಿದೆ, ಬೇಡಿಕೆ ರೇಖೆ ಮತ್ತೆ ಏನಾಗಿದೆ ಕೆಳಭಾಗ ಇಳಿಭಾಗವಾಗ್ತಾ ಇದೆ. ಇಲ್ಲಿ ಲೆಸ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಇಲ್ಲಿ ಕಡಿಮೆಯ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತ ಹೇಳ್ತೀವಿ. ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದಂಥ ಒಂದು ಸಂದರ್ಭದಲ್ಲಿ ಅವನೇನು ಅನ್ಕೊಂಡಿರ್ತಾನೆ, ನಾನು ಬೆಲೆಯನ್ನು ಕಡಿಮೆ ಮಾಡ್ತೀನಿ, ಆಗ ಎಲ್ಲ ಒಂದು ಖರೀದಿ ಅಥವಾ ಗ್ರಾಹಕರು ನನ್ನ ಬಳಿಗೆ ಬಂದು ಸರಕುಗಳನ್ನು ಖರೀದಿಯನ್ನು ಮಾಡ್ತಾರೆ ಎಂಬ ಒಂದು ವಿಶ್ವಾಸವನ್ನು ಅವನು ಇಟ್ಕೊಂಡಿರ್ತಾನೆ. ಆದರೆ ಈ ಒಂದು ಹಂತದಲ್ಲಿ ಏನಾಗುತ್ತೆ, ಎಲ್ಲರೂ ಸಹ ಏನು ಮಾಡಿಬಿಡ್ತಾರೆ, ಸರಕುಗಳ ಬೆಲೆಯನ್ನು ಕಡಿಮೆ ಮಾಡ್ತಾರೆ. ಎವ್ರಿಬಡಿ ವಿಲ್ ಟ್ರೈ ಟು ರೆಡ್ಯೂಸ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟೀಸ್. ಆಗ ಏನಾಗುತ್ತೆ, ಉತ್ಪನ್ನದ ಪ್ರಮಾಣ ಏನಾಗುತ್ತೆ, ಈಗ ಮತ್ತಷ್ಟು ಪೂರೈಕೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಗ್ಯಾಪನ್ನು ನೋಡ್ಬೋದು, ಇದು ಏರಿಕೆಯ ಹಂತವನ್ನು ಇಲ್ಲಿ ಪಡೀತಾ ಇದೆ. ಇಲ್ಲಿ ಲೆಸ್ ಎಲಾಸ್ಟಿಸಿಟಿಯನ್ನು ಇದು ಸೂಚಿಸ್ತಾ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಕಿಂಕ್ ಡಿಮ್ಯಾಂಡ್ಕವನ್ನ ಇಲ್ಲಿ ನಾವು ನೋಡ್ಬೋದು, ಇದು ಬೆಂಡ್ ಆಗಿರುವಂತ ಪಾಯಿಂಟ್ ಅನ್ನ ಇ ಅಂತ ನಾವು ಅದನ್ನ ಸೂಚಿಸಿದೀವಿ. ಆ ಒಂದು ಸಂದರ್ಭದಲ್ಲಿ ಉತ್ಪನ್ನದ ಪ್ರಮಾಣ ಓ ಕ್ಯೂ ಇದೆ, ಆಗ ಬೆಲೆಯ ಪ್ರಮಾಣವು ಓ ಪಿ ಆಗಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಆಲಿಗೋಪಲಿಯ ಒಂದು ಮಾರುಕಟ್ಟೆಯಲ್ಲಿ ನಾವು ಬೆಲೆ ಮತ್ತು ಉತ್ಪನ್ನದ ಪ್ರಮಾಣವನ್ನ ನಿರ್ಧಾರವನ್ನ ನಾವು ಈ ರೀತಿಯಾಗಿ ನಾವಿಲ್ಲಿ ಗಣನೆಗೆ ನಾವು ತಗೊಳ್ಬೋದು. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡಿಟರ್ಮಿನ್ ದಿ ಪ್ರೈಸ್ ಅಂಡ್ ಔಟ್ಪುಟ್ ಇನ್ ದಿ ಆಲಿಗೋಪಲಿ ಮಾರ್ಕೆಟ್ ಅಂತ. ಥ್ಯಾಂಕ್ ಯು.